ಸ್ಪರ್ಧಾರ್ಥಿಗಳೇ ನಮಸ್ಕಾರ. ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದ ಅತಿ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ನೇಹಿತರೆ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿನಿ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ, ಚಂಬಲ್ ನದಿಯು ಕೆಳಗಿನ ರಾಜ್ಯದ ಮೂಲಕ ಹರಿದು ಹೋಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್. ಆಪ್ಷನ್ ಡಿ ಸರಿಯಾದ ಉತ್ತರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್. ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಪ್ರಮುಖ ಪ್ರವಾಹಗೊಳಗಾಗುವ ರಾಜ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಉತ್ತರಾಖಂಡ. ಆಪ್ಷನ್ ಎ ಸರಿಯಾದ ಉತ್ತರ, ಉತ್ತರಾಖಂಡ. ನೆಕ್ಸ್ಟ್, ಮೂರನೇ ಪ್ರಶ್ನೆ ಕಡೆ ಹೋಗಬೇಕಾದ ಸ್ನೇಹಿತರೆ, ಕೆಳಕಂಡ ಯಾವ ನದಿಯ ಮೇಲೆ ಡೋಲಾಸಾದಿಯ ಸೇತುವೆಯನ್ನು ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಲೋಹಿತ್ ನದಿ. ಆಪ್ಷನ್ ಎ ಸರಿಯಾದ ಉತ್ತರ, ಲೋಹಿತ್ ನದಿ. ನೆಕ್ಸ್ಟ್, ಕೆಳಗಿನ ಯಾವ ರಾಜ್ಯ ಅತಿ ಗರಿಷ್ಠ ಪ್ರಮಾಣದ ನೀರಾವರಿ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಆಂಧ್ರ ಪ್ರದೇಶ್. ಆಪ್ಷನ್ ಎ ಸರಿಯಾದ ಉತ್ತರ, ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ರಾಜ್ಯದ ಪ್ರಸ್ತುತ ಮೂರು ರಾಜಧಾನಿಗಳಾಗಿವೆ, ಅವುಗಳೆಂದರೆ ವಿಶಾಖಪಟ್ಟಣಂ, ಅಮರಾವತಿ ಮತ್ತು ಕರ್ನೂಲ್. ನೆಕ್ಸ್ಟ್, ತೆಹರಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಭಗೀರಥಿ ನದಿ. ಆಪ್ಷನ್ ಸಿ ಸರಿಯಾದ ಉತ್ತರ, ಭಗೀರಥಿ ನದಿ. ಈ ತೆಹರಿ ಎಂಬ ಅಣೆಕಟ್ಟೆವು ಭಗೀರಥಿಗೆ ಅಡ್ಡಲಾಗಿ ಉತ್ತರಾಖಂಡ ರಾಜ್ಯದಲ್ಲಿ ಕಟ್ಟಲಾಗಿದೆ. ಹಾಗಾದರೆ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದ ಅಣೆಕಟ್ಟು ಇದು ತೆಹರಿ ಅಣೆಕಟ್ಟು. ನೆಕ್ಸ್ಟ್, ಮಲಕಾ ಜಲಸಂಧಿಯ ಮೂಲಕ ಪ್ರಯಾಣಿಸುವಾಗ ಕೆಳಗಿನ ಯಾವುದು ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಸಿಂಗಾಪುರ್. ಆಪ್ಷನ್ ಡಿ ಸರಿಯಾದ ಉತ್ತರ, ಸಿಂಗಾಪುರ್ ಅಂತ ಸ್ನೇಹಿತರೆ ಕಂಡು ಬರುವುದಿಲ್ಲ ಅಂತ ಅರ್ಥ, ಸಿಂಗಾಪುರ್. ನೆಕ್ಸ್ಟ್, ಕೆಳಗಿನ ಯಾವ ಜಲಸಂಧಿ ಸ್ಟ್ರೈಟ್ ಅಂತಾರಾಷ್ಟ್ರೀಯ ದಿನರೇಖೆಗೆ ಅತ್ಯಂತ ಸಮೀಪದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಬೇರಿಂಗ್ ಜಲಸಂಧಿ. ಆಪ್ಷನ್ ಬಿ ಸರಿಯಾದ ಉತ್ತರ, ಬೇರಿಂಗ್ ಜಲಸಂಧಿ. ನೆಕ್ಸ್ಟ್, ಎಂಟನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪ್ರತಿ ಹೆಕ್ಟರ್ಗೆ ಗರಿಷ್ಠ ನೀರು ಬೇಕಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕಬ್ಬು. ಆಪ್ಷನ್ ಡಿ ಸರಿಯಾದ ಉತ್ತರ, ಕಬ್ಬು. ಕಬ್ಬು ಸಂಶೋಧನಾ ಕೇಂದ್ರ ಉತ್ತರ ಪ್ರದೇಶದ ಲಕ್ನೋ ಎಂಬಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಅಣೆಕಟ್ಟುಗಳಲ್ಲಿ ಯಾವುದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಮತ್ತು ವಿವಿಧ ದೇಶ ಯೋಜನೆಯನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಹಿರಾಕುಡ್ ಅಣೆಕಟ್ಟು. ಆಪ್ಷನ್ ಸಿ ಸರಿಯಾದ ಉತ್ತರ, ಹಿರಾಕುಡ್ ಅಣೆಕಟ್ಟು. ನೆಕ್ಸ್ಟ್, ಬ್ರಹ್ಮಪುತ್ರ ನದಿಗೆ ಯಾವ ಭಾಗದಲ್ಲಿ ಜಮುನಾ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಬಾಂಗ್ಲಾದೇಶ್. ಆಪ್ಷನ್ ಎ ಸರಿಯಾದ ಉತ್ತರ, ಬಾಂಗ್ಲಾದೇಶ್. ನೆಕ್ಸ್ಟ್, ಸಬರಮತಿ ನದಿಯು ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅರಾವಳಿ ಪರ್ವತ ಶ್ರೇಣಿ. ಅರಾವಳಿ ಪರ್ವತ ಶ್ರೇಣಿ ಇದು ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ಪ್ರಾಕೃತಿ ವಿಭಾಗ ಅದಕ್ಕೆ ಸಂಬಂಧಿಸಿದ ಮರವನ್ನು ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಮೆಡಿಟೇರಿಯನ್ ಆಲಿವ್. ಆಪ್ಷನ್ ಬಿ ಸರಿಯಾದ ಉತ್ತರ, ಮೆಡಿಟೇರಿಯನ್ ಆಲಿವ್. ನೆಕ್ಸ್ಟ್, ಭಾರತದಲ್ಲಿ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಎಣ್ಣೆ ಬೀಜಗಳ ಉತ್ಪಾದನೆ. ಆಪ್ಷನ್ ಬಿ ಸರಿಯಾದ ಉತ್ತರ, ಎಣ್ಣೆ ಬೀಜಗಳ ಉತ್ಪಾದನೆ. ನೆಕ್ಸ್ಟ್, ಕೆಳಗಿನ ಯಾವ ನದಿಯು ಹಕ್ಕಿಯ ಪಾದದ ಮುಖಜ ಭೂಮಿಯನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಿಸಿಸಿಪಿ ನದಿ. ಆಪ್ಷನ್ ಸಿ ಸರಿಯಾದ ಉತ್ತರ, ಮಿಸಿಸಿಪಿ ನದಿ. ನೆಕ್ಸ್ಟ್, ತಪೋವನ್ ಹಾಗೂ ವಿಷ್ಣುಗರ ಜಲವಿದ್ಯುತ್ತ ಯೋಜನೆಗಳು ಎಲ್ಲಿ ನೆಲೆಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಉತ್ತರಾಖಂಡ.
ಆಪ್ಷನ್ ಸಿ ಸರಿಯಾದ ಉತ್ತರ ಉತ್ತರಾಖಂಡ. ನೆಕ್ಸ್ಟ್, ಏಷ್ಯಾದ ಬೃಹತ್ ನದಿ ಮೇಕಾಂಗ್ ಈ ಕೆಳಗಿನ ಯಾವ ದೇಶದಲ್ಲಿ ಹರಿಯುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಬಿ ಮಲೇಷಿಯಾ. ಆಪ್ಷನ್ ಬಿ ಸರಿಯಾದ ಉತ್ತರ ಮಲೇಷಿಯಾ. ನೆಕ್ಸ್ಟ್, ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನು ಸೇರಿಸುವ ಕಾಲುವೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ ಕೀಲ್ ಕಾಲುವೆ. ಆಪ್ಷನ್ ಎ ಸರಿಯಾದ ಉತ್ತರ ಕೀಲ್ ಕಾಲುವೆ. ನೆಕ್ಸ್ಟ್, ಗಾಂಧಿ ಸಾಗರ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಚಂಬಲ ನದಿ. ಆಪ್ಷನ್ ಡಿ ಸರಿಯಾದ ಉತ್ತರ ಚಂಬಲ ನದಿ. ನೆಕ್ಸ್ಟ್, ಪುಲ್ಹಾರ್ ನೋಡಿ ಅಂದರೆ ಪುಲ್ಹಾರ್ ಸರೋವರ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಬಿ ಉತ್ತರ ಪ್ರದೇಶ್. ಆಪ್ಷನ್ ಬಿ ಸರಿಯಾದ ಉತ್ತರ ಉತ್ತರ ಪ್ರದೇಶ್. ನೆಕ್ಸ್ಟ್, ಲಕ್ನೋ ಎಂಬ ನಗರವು ಈ ಕೆಳಗಿನ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ? ಸ್ನೇಹಿತರೆ, ಲಕ್ನೋ ಎಂಬ ನಗರವು ಈ ಕೆಳಗಿನ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಇಲ್ಲಿ ಪ್ರಶ್ನೆ ಇದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಲಕ್ನೋ ಎಂಬ ನಗರವು ಈ ಕೆಳಗಿನ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.